ಕೆಲವು ಸಲ ಸಿಂಪಲ್ ಆಗಿರೋದೇ ತುಂಬ ಒಳ್ಳೆಯದು. ಸ್ಪೈಸ್ ಬಾಕ್ಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ನಿಮಗೊಂದು ಚೈನೀಸ್ ಸ್ಟೈಲ್ ರೆಸಿಪಿ ಹೇಳ್ಕೊಡ್ತೀನಿ. ಇದರಲ್ಲಿ ನಾವು ಬದನೆಕಾಯಿ ಉಪಯೋಗಿಸ್ತೀವಿ, ಇದರಲ್ಲಿ ಚಿಲ್ಲಿ ಸಾಸ್ ಕೂಡ ಉಪಯೋಗಿಸ್ತೀವಿ. ಬದನೆಕಾಯಿನ ನಾವು ಸ್ಟರ್ ಫ್ರೈ ಮಾಡ್ತೀವಿ, ಜಿಂಜರ್ ಗಾರ್ಲಿಕ್ ಸಾಸ್ನ ನಾವು ಇದಕ್ಕೆ ಉಪಯೋಗಿಸ್ತೀವಿ. ಬನ್ನಿ ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಏನು ನೋಡೋಣ. ಮೊದಲಿಗೆ ನಾವು ಇದಕ್ಕೆ ಬೇಕಾಗೋ ಬದನೆಕಾಯಿನ ತೊಗೊಳ್ಳೋಣ. ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ ಒಂದು 2-3 ಇಂಚ್ ತನಕ. 1/4 ಕಪ್ನಷ್ಟು ಸ್ಪ್ರಿಂಗ್ ಆನಿಯನ್ ಗ್ರೀನ್ ಪಾರ್ಟ್ ತೊಗೊಂಡಿದ್ದೀನಿ, 1/4 ಕಪ್ನಷ್ಟು ವೈಟ್ ಪಾರ್ಟ್ ಸ್ಪ್ರಿಂಗ್ ಆನಿಯನ್ ತೊಗೊಂಡಿದ್ದೀನಿ, 2 ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್, 2 ಸ್ಪೂನ್ನಷ್ಟು ಗಾರ್ಲಿಕ್ ತೊಗೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ, 2 ಸ್ಪೂನ್ನಷ್ಟು ಸೋಯಾ ಸಾಸ್, 1 ಸ್ಪೂನ್ನಷ್ಟು ಶುಂಠಿ, ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, 2 ಸ್ಪೂನ್ನಷ್ಟು ವಿನೆಗರ್, ಸಕ್ಕರೆ ಮತ್ತು ಉಪ್ಪು ಮತ್ತು ಮೆಣಸು ರುಚಿಗೆ. ಮೊದಲಿಗೆ ಒಂದು ದೊಡ್ಡ ಪ್ಯಾನ್ನ ನಾನು ಬಿಸಿ ಮಾಡ್ಕೋತಾ ಇದ್ದೀನಿ, ಅಥವಾ ಕಡಾಯಿ ತೊಗೋಬೋದು, ಯಾವ್ದು ದೊಡ್ಡದಿದೆಯೋ ಅದು ತೊಗೊಳ್ಳಿ. 2-3 ಸ್ಪೂನ್ನಷ್ಟು ಎಣ್ಣೆ ಹಾಕೊಳ್ಳಿ ಇದಕ್ಕೆ. ಬದನೆಕಾಯಿನ ತೊಗೊಳ್ಳಿ, ಆಮೇಲೆ ಇದನ್ನು ನೀವು ಬಿಸಿಯಾದ ಪ್ಯಾನ್ಗೆ ಹಾಕೊಳ್ಳಿ. ಇದು ಬೇಯೋದಕ್ಕೆ ಬಿಡೋಣ, 6-8 ನಿಮಿಷದ ತನಕ ಚೆನ್ನಾಗಿದ್ದು ಬೇಯೋ ತನಕ. ಉಪ್ಪು ಅಥವಾ ಏನೂ ಹಾಕೋಬೇಡಿ ಇದಕ್ಕೆ, ಹಾಗೆ ಬೇಯಿಸ್ಕೊಳ್ಳಿ ಇದನ್ನು. ಇದನ್ನು ನೀವು ಮುಚ್ಚಿಡ್ಬೋದು ಅಥವಾ ಓಪನಾಗೂ ಫ್ರೈ ಮಾಡ್ಕೋಬೋದು. ಬದನೆಕಾಯಿ ಈಗ 6-8 ನಿಮಿಷದ ತನಕ ಬೆಂದಾಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಇದರಿಂದ. ಆಮೇಲೆ ಇದಕ್ಕೆ ಮೆಣಸು ಹಾಕೋತಾ ಇದ್ದೀನಿ, ಮತ್ತು ಇದನ್ನು ಕೂಡಿಸ್ಕೊಳ್ಳಿ. ಈಗ 1 ನಿಮಿಷದ ತನಕ ಇದನ್ನು ನಾವು ಬೇಯಿಸ್ಕೊಳ್ಳೋಣ, ಆಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ, ಆಮೇಲೆ ಮಿಕ್ಸ್ ಮಾಡೋಣ. ಸೊ ಈಗ ಬದನೆಕಾಯಿ ರೆಡಿ ಆಗಿದೆ. ನಾವು ಇವಾಗ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ಇದರಲ್ಲಿ, ಈ ಬದನೆಕಾಯಿನೆಲ್ಲ ಈ ರೀತಿ ಸೈಡಿಗೆ ಮಾಡಿಕೊಂಡು ಆ ಎಣ್ಣೆಗೆ ನಾವೇನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಬೆಳ್ಳುಳ್ಳಿ, 1 ನಿಮಿಷ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಈ ರೀತಿ. ಇದು ಬೇಯ್ತಿರ್ಬೇಕಾದ್ರೆ ಅದನ್ನು ಈ ರೀತಿ ಸೈಡಿಗೆ ಮಾಡಿಕೊಂಡು ಶುಂಠಿ ಹಾಕೊಳ್ಳೋಣ ಇದಕ್ಕೆ. ಅದು ಬೇಯೋದಕ್ಕೆ ಬಿಡೋಣ ಸ್ವಲ್ಪ. ಇನ್ನೊಂದು ಸ್ವಲ್ಪ ಬ್ರೌನ್ ಆಗಲಿ, ಇದು 1 ನಿಮಿಷ ಆಗುತ್ತೆ ಅಷ್ಟೇ. ಶುಂಠಿನೂ ಬೆಂದಾಗಿದೆ. ಈಗ ನಾನು ವೈಟ್ ಪಾರ್ಟ್ ಸ್ಪ್ರಿಂಗ್ ಆನಿಯನ್ ಹಾಕೋತಿದ್ದೀನಿ, ಒಂದು ಸ್ವಲ್ಪ ಗ್ರೀನ್ ಪಾರ್ಟ್ನು ಹಾಕೋತಾ ಇದ್ದೀನಿ, ಸೋಯಾ ಸಾಸ್, ಒಂದು ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ. ಇದಕ್ಕೆ ನಾವು ಸಕ್ಕರೆ ಹಾಕೋದು ಯಾಕೆ ಅಂದರೆ ಸ್ವೀಟ್ ಆಗಲ್ಲ, ಬ್ಯಾಲೆನ್ಸ್ ಮಾಡುತ್ತೆ ಫ್ಲೇವರ್ಸ್ನ. ಈಗ ನಾನು ಎಲ್ಲ ಬೆಂದಾಗಿದೆ ಇಲ್ಲಿ ನೀವು ನೋಡ್ಬೋದು, ಬದನೆಕಾಯಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ. ಈಗ ಇದನ್ನು 1-2 ನಿಮಿಷ ತನಕ ಬೇಯಿಸ್ಕೋತಾ ಇದ್ದೀನಿ ನಾನು, ಆಮೇಲೆ ರೆಡಿ ಆಗುತ್ತೆ. ಬದನೆಕಾಯಿ ಈಗ ರೆಡಿ ಆಗಿದೆ, ಫ್ಲೇಮ್ ಆಫ್ ಮಾಡ್ಕೋತಾ ಇದ್ದೀನಿ ನಾನು. ಎಷ್ಟು ಸಿಂಪಲ್ ಆಯ್ತಲ್ವಾ. ಒಂದು ತಟ್ಟೆಗೆ ಇದನ್ನು ತೆಕ್ಕೊಳ್ಳಿ. ನಾನಿಲ್ಲಿ ಬದನೆಕಾಯಿ ಉಪಯೋಗಿಸ್ಕೊಂಡಿದ್ದೀನಿ, ನೀವು ಬೇಕಿದ್ರೆ ಇದಕ್ಕೆ ನೀವು ಪನ್ನೀರ್ನ ಉಪಯೋಗಿಸ್ಕೋಬೋದು, ಟೌಫನ್ನ ಹಾಕೋಬೋದು ಇದಕ್ಕೆ. ನೀವು ಇದನ್ನು ನಾನ್ ವೆಜ್ ಮಾಡಬೇಕು ಅಂದರೆ ಬೇಕಿದ್ರೆ ಶ್ರಿಂಪ್ ಹಾಕೋಬೋದು ಅಥವಾ ಚಿಕನ್ ಹಾಕೋಬೋದು ಬಾಯಿಲ್ಡ್, ಅಥವಾ ಅದರಿಂದನೂ ತುಂಬಾ ರುಚಿ ಬರುತ್ತೆ. ಚೈನೀಸ್ ಡಿಶ್ನ ಗಾರ್ನಿಶ್ ಮಾಡೋದಕ್ಕೆ ಸ್ಪ್ರಿಂಗ್ ಆನಿಯನ್ಸ್ ಬೇಕಾಗತ್ತೆ, ತುಂಬಾ ಘಮ ಬರುತ್ತೆ ಇದಕ್ಕೆ. ರೆಡ್ ಚಿಲ್ಲಿ ಫ್ಲೇಕ್ಸ್ನೂ ಹಾಕೊಳ್ಳಿ ಈ ರೀತಿ ಇದ್ರ ಮೇಲೆ, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಇದನ್ನು.